ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ವ್ಯೂವರ್ಸ್ಗೆ ಎಲ್ರಿಗೂ ಬಿಗ್ ಹಾಯ್. ಯಾರ್ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಮತ್ತು ಲೈಕ್ ಮಾಡಿದ್ದೀರಾ, ಪ್ರತಿಯೊಬ್ಬರಿಗೂ ಕೂಡ ತುಂಬ ಥ್ಯಾಂಕ್ಸ್. ನನ್ನ 7th ಮಂತ್ ಸೀಮಂತ ಕಾರ್ಯಕ್ರಮ ಅಂದರೆ ಬಯಕೆ ಕಾರ್ಯಕ್ರಮ ಯಾವ ರೀತಿಯಾಗಾಯಿತು, ಎಲ್ಲಾಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಿರ್ಸಿಲಿರೋ ಸಾಮ್ರಾಟ್ ಹೋಟೆಲಲ್ಲಿ ನನ್ನ ಶ್ರೀಮಂತ ಶಾಸ್ತ್ರ ಕಾರ್ಯಕ್ರಮ ನಡೀತು. ನೀವಿಲ್ಲಿ ನೋಡ್ತಿರ್ಬೋದು, ತುಂಬ ಚೆನ್ನಾಗಿ ಡೆಕೋರೇಷನನ್ನು ಮಾಡಿದರು. ಮಿಡ್ಲಲ್ಲಿ ಗ್ರೀನ್ ಕಲರ್ ಥೀಮ್ ಇತ್ತು, ಹಾಗೆಯೇ ಬೇಬಿ ಶವರ್ ಅಂತೆಲ್ಲ ಬರೆದಿದ್ರು. ಆ ಕಡೆ ಈ ಕಡೆ ಎಲ್ಲ ಈ ರೀತಿಯಾಗಿ ಬಲೂನಿಂದ ತುಂಬ ಚೆನ್ನಾಗಿ ಎಲಿಗೆಂಟಾಗಿ ಡೆಕೋರೇಷನನ್ನು ಮಾಡಿದರು. ಫೈನಲ್ ಆಗಿ ಡೆಕೋರೇಷನ್ ರೆಡಿ ಆದಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇತ್ತು. ಹಾಗೆಯೇ ಇದು ಶ್ರೀಮಂತ ಶಾಸ್ತ್ರದ ಮುಂಚಿನ ದಿನ ನನಗೆ ಮೆಹೆಂದಿಯನ್ನು ಅಪ್ಲೈ ಮಾಡ್ತಿರೋದು. ನಮ್ಮ ನಿತ್ತುನ ಅಣ್ಣನ ಹೆಂಡತಿ ತುಂಬ ಚೆನ್ನಾಗಿ ಮೆಹೆಂದಿಯನ್ನು ಹಾಕಿದರು. ನನಗಂತೂ ತುಂಬ ಖುಷಿಯಾಯಿತು, ತುಂಬ ಚೆನ್ನಾಗಿ ಬಂತು. ಅವರು ಆ್ಯಕ್ಚುಲಿ ಮೆಹೆಂದಿ ಆರ್ಟಿಸ್ಟ್ ಅಲ್ಲ, ಆದರೂ ಕೂಡ ತುಂಬ ಚೆನ್ನಾಗಿ ಹಾಕಿದರು. ನೀವು ನೋಡ್ತಿರ್ಬೋದು ಇಲ್ಲಿ. ಆ್ಯಕ್ಚುಲಿ ನಾನೇ ಮೇಕಪ್ ಮಾಡೋಣ ಅಂದ್ಕೊಂಡೆ, ಬಟ್ ಆವತ್ತು ತುಂಬ ಟಯರ್ಡ್ ಅನಿಸ್ತಾ ಇತ್ತು, ಮತ್ತು ನಿದ್ದೆ ಕೂಡ ಕರೆಕ್ಟಾಗಿ ಆಗಿರಲಿಲ್ಲ ನೈಟ್. ಅದಕ್ಕೆ ಪಾರ್ಲರ್ ಅವಳನ್ನ ಕರೆಸಿದ್ವಿ. ಸೊ ಸಿಂಪಲ್ಲಾಗಿ ರೆಡಿ ಮಾಡೋಕ್ಕೆ ಹೇಳಿದ್ವಿ. ಅವರು ಇಲ್ಲಿ ರೆಡಿ ಮಾಡ್ತಾ ಇರೋದು. ಏನಾದರೂ ಪ್ರೋಗ್ರಾಮ್ ಇದ್ದರೆ ಅಥವಾ ಈವೆಂಟ್ಸ್ ಇದ್ದರೆ ನಮಗೆ ಕರೆಕ್ಟಾಗಿ ನಿದ್ದೆನೇ ಬರಲ್ಲಲ್ವಾ. ಸೊ ನನಗೂ ಕೂಡ ಆವತ್ತು ಹಾಗೆಯೇ ಆಯಿತು. ಒಂಚೂರು ಕೂಡ ನಾನು ನೈಟಿಂದ ನಿದ್ದೆ ಮಾಡಿಲ್ಲ. ಮತ್ತು ನಾನಿಲ್ಲಿ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಯಾವುದು ರೋಡ್ ಗೋಲ್ಡ್ ಸೆಟ್ ಆಗಲಿ ಏನೂ ಹಾಕ್ಕೊಂಡಿರಲಿಲ್ಲ, ಜಸ್ಟ್ ಗೋಲ್ಡ್ ಸೆಟ್ ಏನಿದೆ ಅದನ್ನಷ್ಟೇ ನಾನು ಯೂಸ್ ಮಾಡಿದ್ದು. ಅದಕ್ಕೆ ಸ್ವಲ್ಪ ಸಿಂಪಲ್ಲಾಗಿ ಕಾಣಿಸ್ತಾ ಇದೆ. ಸೊ ಮೇಕಪ್ ಎಲ್ಲವೂ ಮುಗೀತು. ಇವಾಗ ನಾನು ಸ್ಟೇಜ್ ಮೇಲೆ ಬಂದಿರೋದು. 12 ಗಂಟೆಗೆ ಕರೆಕ್ಟಾಗಿ ಮುಹೂರ್ತ ಇತ್ತು, 12:00 to 1:53 ಅಂದರೆ 2 ಗಂಟೆ ತನಕ. ಸೊ ಇವಾಗ ಇಲ್ಲಿಂದ ಶಾಸ್ತ್ರವನ್ನು ಶುರು ಮಾಡ್ತಿರೋದು. ಇವಾಗ ಇಲ್ಲಿ ನಮ್ಮ ಅತ್ತೆಯವರು ಅರ್ಶಿನ ಕುಂಕುಮವನ್ನು ಹಚ್ಚಿ ಶಾಸ್ತ್ರವನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ. ಆಲ್ಮೋಸ್ಟಾಗಿ ಎಲ್ಲ ಕಡೆಯೂ ಇದೇ ರೀತಿಯಾಗಿರುತ್ತೆ ಅಂದ್ಕೊಳ್ತೀನಿ. ಸೀಮಂತ ಅಂದರೆ ಫಸ್ಟ್ ಅರ್ಶಿನ ಕುಂಕುಮ ಹಚ್ಚಿ ಆಮೇಲೆ ಬಳೆಗಳನ್ನು ತೊಡಿಸಿ ಮಾಡ್ತಾರೆ. ನನ್ನ ಕಡೆ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು, ಬಟ್ ಆಲ್ಮೋಸ್ಟಾಗಿ ಇದೇ ರೀತಿಯಾಗಿ ಇರುತ್ತೆ ಅಂದ್ಕೊಳ್ತೀನಿ. ಇವಾಗ ಸೀಮಂತಕ್ಕೆ ತಂದಂತಹ ಎಲ್ಲ ತಿಂಡಿಗಳನ್ನು ಇಡ್ತಾ ಇದ್ದಾರೆ. ನೆಕ್ಸ್ಟ್ ಮಡ್ಲಕ್ಕಿಯನ್ನು ತುಂಬುತ್ತಾರೆ. ಮನೆಯಿಂದ ಬರುವಾಗ ಸ್ವಲ್ಪ ಅವಲಕ್ಕಿ ಕಾಯಿ ಬೆಲ್ಲಲ್ಲಿ ಹಾಕ್ಕೊಂಡು ಕಲಿಸ್ಕೊಂಡು ತಂದಿದ್ವಿ. ಹಾಗೆಯೇ ಒಂದೆರಡು ರೀತಿಯ ಸೊಪ್ಪಿನ ಪಲ್ಯವನ್ನು ತಂದಿದ್ವಿ ಮಾಡಿ, ಅದನ್ನು ಇಟ್ಬಿಟ್ಟು ಅದ್ರ ಮೇಲೆ ಎಲ್ಲ ರೀತಿಯ ತಿಂಡಿಗಳು ಇವಾಗ ಇಡ್ತಾ ಇದ್ದಾರೆ. ಎಲ್ಲ ತಿಂಡಿಗಳನ್ನು 9 ರೀತಿಯ ತಿಂಡಿಗಳನ್ನು ಮಾಡಿಸಿದ್ವಿ, ಎಲ್ಲ ದೊಡ್ಡ ದೊಡ್ಡದಾಗಿ ಮಾಡಿಸಿದ್ವಿ. ಸೊ ಅದನ್ನು ಇವಾಗ ಒಂದ್ರ ಮೇಲೆ ಒಂದು ಇಡ್ತಾ ಹೋಗ್ತಾ ಇದ್ದಾರೆ. ಕರ್ಚಿಕಾಯಿ ಆಗಿರ್ಬೋದು, ಹಾಗೆಯೇ ಅತ್ರಾಸ್ ಮತ್ತು ಮೈಸೂರು ಪಾಕ್. ಸೊ 9 ರೀತಿಯ ತಿಂಡಿಗಳನ್ನು ಮಾಡಿಸಿದ್ವಿ. ಸೊ ಅದನ್ನೆಲ್ಲ ಇವಾಗ ಇಡ್ತಾ ಇದ್ದಾರೆ. ಹಾಗೆಯೇ ಹೇಳಬೇಕಂದ್ರೆ ನನಗೆ ಎಷ್ಟು ಖುಷಿಯಾಗಿತ್ತು ಅಂದರೆ, ನಾನು ಮದುವೆ ದಿನವೂ ಕೂಡ ಇಷ್ಟು ಖುಷಿಯಾಗಿ ಇದ್ದಿದ್ದಿಲ್ಲ, ಬಟ್ ಸೀಮಂತ ದಿನ ತುಂಬ ಅಂದರೆ ತುಂಬಾ ಖುಷಿಯಾಗಿತ್ತು. ನಾವು ಮದುವೆ ಆದ ತಕ್ಷಣ ನಮಗೆ ಇದೆಲ್ಲ ಬೇಡ ಯಾವಾಗಲೇ ಅಂತ ಅಂದ್ಕೊಂಡಿರ್ತೀವಿ, ಬಟ್ ಒಂದು ಹಂತಕ್ಕೆ ತಾಯಿಯಾದಾಗ ಎಷ್ಟು ಖುಷಿಯಾಗತ್ತೆ ಅಂದರೆ ನಿಜವಾಗೂ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅಷ್ಟು ಖುಷಿಯಾಗಿತ್ತು ನನಗೆ. ಹಾಗೆಯೇ ತುಂಬ ಚೆನ್ನಾಗಿ ಆಯಿತು ಹೋಟೆಲಲ್ಲಿ ನನ್ನ ಶ್ರೀಮಂತ ಶಾಸ್ತ್ರ. ಒಂಥರ ಗಡಿಬಿಡಿಯಾಗಲಿ ಅಥವಾ ಟೆನ್ಷನ್ ಆಗಲಿ ಆ ರೀತಿ ಯಾವುದೂ ಆಗಿಲ್ಲ, ನಾರ್ಮಲ್ ಆಗಿ ತುಂಬ ಎಲಿಗೆಂಟಾಗಿ ಹಾಗೆ ಸ್ಮೂತಾಗಿ ಆಯಿತು. ಎಲ್ಲ ತಿಂಡಿಗಳನ್ನು ನೀಟಾಗಿ ಜೋಡಿಸ್ಬೇಕಾದ್ರೆ ಸ್ವಲ್ಪ ಟೈಮನ್ನು ತಗೊಳ್ತು. ಇವಾಗ ರವೆ ಲಡ್ಡು ಇಟ್ಟು, ಹಾಗೆ ಮೋತಿಚೂರು ಲಡ್ಡುವನ್ನು ಇಟ್ಟು, ನೆಕ್ಸ್ಟು ಚಕ್ಲಿ, ಅದನ್ನೆಲ್ಲ ಜೋಡಿಸ್ತಾರೆ ಈಗ.
ನೈಟ್ ನಿದ್ದೆ ಇಲ್ಲದೇ ನನಗೆ ಸ್ವಲ್ಪ ಟಯರ್ಡ್ ಅನಿಸ್ತಾ ಇತ್ತು, ಅದಕ್ಕೇ ನಾನು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದೆ. ಹಾಗೆಯೇ ಸ್ವಲ್ಪ ನಿದ್ದೆ ಕೂಡ ಬಂದಂಗೆ ಆಗ್ತಾ ಇತ್ತು. ಇನ್ನೊಂದೇನೆಂದರೆ ನಿತ್ತು ಕೂಡ ತುಂಬ ಬ್ಯುಸಿ ಆಗಿದ್ದ, ಅವನೇ ಎಲ್ಲ ವಿಡಿಯೋಸನ್ನು ಮಾಡ್ತಿದ್ದ. ಯಾಕಂದರೆ ಅವತ್ತು ನಮಗೆ ವಿಡಿಯೋಗ್ರಾಫರ್ ಸಿಕ್ಕಿಲ್ಲ, ಯಾಕಂದರೆ ಕ್ರಿಸ್ಮಸ್ ಡೇ ದಿನ ನಂದು ಸೀಮಂತ ಶಾಸ್ತ್ರ ಇರೋದ್ರಿಂದ ಎಲ್ಲ ವಿಡಿಯೋಗ್ರಾಫರ್ಸು ತುಂಬ ಬ್ಯುಸಿ ಆಗಿಬಿಟ್ಟಿದ್ರು. ಸೊ ಅದಕ್ಕೆ ನಿತ್ತುನೇ ಮತ್ತು ನನ್ನ ಫ್ರೆಂಡ್ ಬೆಂಗಳೂರಿಂದ ಬಂದಿದ್ದು ಹರ್ಷಿತಾ ಅಂತ, ಸೊ ಇಬ್ಬರೂ ಸೇರಿ ವಿಡಿಯೋವನ್ನು ಮಾಡಿದರು. ಇವಾಗ ಸೀಮಂತದ ಅಥವಾ ಬಯಕೆಯ ಎಲ್ಲ ತಿಂಡಿಗಳನ್ನು ನೀಟಾಗಿ ಜೋಡಿಸಿದ್ದಾರೆ. ಹಾಗೆಯೇ ಇವಾಗ ಮಡ್ಲಕ್ಕಿಯನ್ನು ತುಂಬ್ತಾ ಇರೋದು. ಇಲ್ಲಿ ಇವಾಗ ನಮ್ಮತ್ತೆ ಹಾಗೆಯೇ ನಮ್ಮತ್ತೆ ಮನೆ ಕಡೆಯವರು ಅಂದರೆ ಹಸ್ಬೆಂಡ್ ಮನೆ ಕಡೆಯವರು ಫಸ್ಟು ಶಾಸ್ತ್ರವನ್ನು ಮಾಡ್ತಿದ್ದಾರೆ. ಇದಾದ ಮೇಲೆ ನಮ್ಮ ಅಮ್ಮ ಮನೆ ಕಡೆಯವರು ಮಾಡ್ತಾರೆ. ಆವಾಗ ನಾನು ಸ್ಯಾರಿ ಕೂಡ ಚೇಂಜ್ ಮಾಡಬೇಕು ಅಮ್ಮ ಮನೆಯಿಂದ ತಂದ ಸ್ಯಾರಿಯನ್ನು. ಇಲ್ಲಿ ಇವರು ನಮ್ಮ ಅತ್ತೆಯ ತಮ್ಮನ ಹೆಂಡತಿ ಹಾಗೆಯೇ ಮತ್ತು ನಮ್ಮ ಮಾವನ ಕಡೆಯವರು ಮಾವನ ಅಕ್ಕಂದಿರಾಗಿರ್ಬೋದು ಮತ್ತು ತಂಗಿಯರೆಲ್ಲ ಸೇರಿ ಇವಾಗ ಇದನ್ನು ಮಾಡ್ತಾ ಇದ್ದಾರೆ, ಶಾಸ್ತ್ರವನ್ನು ಮಾಡ್ತಾ ಇದ್ದಾರೆ. ಇವರು ನಮ್ಮ ಅತ್ತೆಯ ತಮ್ಮ, ತಮ್ಮನ ವೈಫು ಹಾಗೆಯೇ ಮಗಳು. ಪ್ರೆಗ್ನೆನ್ಸಿಯಲ್ಲಿ ನನಗೆ ತುಂಬ ಕೇರ್ ಮಾಡಿದರು, ಪೂಜೆ ಮಾಡಿಸೋದಾಗಿರ್ಬೋದು ಅಥವಾ ಪ್ರಸಾದ ತಂದುಕೊಡೋದಾಗಿರ್ಬೋದು. ಹಾಗೆಯೇ ಆವಾಗವಾಗ ಕಾಲ್ ಮಾಡಿ ವಿಚಾರಿಸ್ತಿದ್ರು ಹೇಗಿದೆಯಾ ಅಂತ ಅಂದ್ಬಿಟ್ಟು. ಸೊ ಅವರು, ಇವಳು ಸಂಧ್ಯಾ, ನಮ್ಮ ನಿತ್ತುನ ಅಣ್ಣನ ವೈಫ್, ಹಾಗೆಯೇ ನಮ್ಮ ಅತ್ತೆ ಮಾವ. ಇವಾಗ ಇಲ್ಲಿ ಬೈಕಿಗೆ ಇಟ್ಟ ಎಲ್ಲ ತಿಂಡಿಗಳನ್ನು ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಬೇಕು. ಫಸ್ಟು ಚಿಕ್ಕ ಮಕ್ಕಳಿಗೆ ಕೊಡಬೇಕಂತೆ, ಅಂದರೆ ಒಂದು ಗಂಡು ಅಥವಾ ಒಂದು ಹೆಣ್ಣು. ಸೊ ಆ ರೀತಿ ಅವರಿಗೆ ತಿನ್ನಿಸ್ಬಿಟ್ಟು ಇವಾಗ ನಾನು ನೆಕ್ಸ್ಟ್ ತಿಂತಾ ಇರೋದು. ಇವಾಗ ಹಸ್ಬೆಂಡ್ ಮನೆ ಕಡೆಯಿಂದ ಎಲ್ಲ ಶಾಸ್ತ್ರವನ್ನು ಮಾಡಿ ಮುಗಿತು. ಇವಾಗ ನಮ್ಮ ಅಮ್ಮ ಮನೆ ಕಡೆಯಿಂದ ಶಾಸ್ತ್ರವನ್ನು ಮಾಡ್ತಿರೋದು. ಅಮ್ಮ ಮನೆ ಕಡೆಯಿಂದ ಈ ಕಲರ್ ಸ್ಯಾರಿಯನ್ನು ತಂದಿದ್ರು, ಸ್ವಲ್ಪ ಪಿಂಕ್ ಹಾಗೆಯೇ ಮರೂನ್ ಥರ ಕಲರ್ ಇರೋದು. ಸೊ ಅಮ್ಮ ಹಾಗೆಯೇ ನನ್ನ ಬ್ರದರ್ ವೈಫ್ ಇವಾಗ ಇದನ್ನು ಮಾಡ್ತಾ ಇದ್ದಾರೆ, ಶಾಸ್ತ್ರವನ್ನು ಮಾಡ್ತಿದ್ದಾರೆ, ಅಂದರೆ ಅರಶಿನ ಕುಂಕುಮ ಹಚ್ಚಿ ಮಡ್ಲಕ್ಕಿಯನ್ನು ತುಂಬೋದೆಲ್ಲ. Thank you.
ಇಲ್ಲಿ ನನ್ನ ಅಮ್ಮನ ಮನೆಯಿಂದ ತಂದ ತಿಂಡಿಗಳನ್ನು ಮತ್ತು ಹಣ್ಣನ್ನೆಲ್ಲ ಇಟ್ಟಿದ್ದಾರೆ. ಹಾಗೆಯೇ 3 ಬಾಕ್ಸ್ ಲಡ್ಡುವನ್ನು ತಂದಿದ್ದರು, ಅದನ್ನೆಲ್ಲ ಕೆಳಗಿಟ್ಟಿದ್ದಾರೆ, ಬಂದವರಿಗೆಲ್ಲ ಕೊಡಬೇಕು. ಹಾಗೆಯೇ ನಮ್ಮಪ್ಪ ನನಗೆ ಸ್ವೀಟನ್ನು ತಿನ್ನಿಸಿದರು. ನೆಕ್ಸ್ಟ್ ಇದು ನನ್ನ ಬ್ರದರ್, ಸೊ ಅವರು ಇವಾಗ ನನಗೆ ಇದನ್ನು ತಿನ್ನಿಸ್ತಾ ಇದ್ದಾರೆ ಸ್ವೀಟನ್ನು. ಹಾಗೆಯೇ ಇವಳು ನನ್ನ ಸಿಸ್ಟರ್, ಇವಾಗ ಇವಳು ಉಡಿಯನ್ನು ತುಂಬ್ತಾ ಇರೋದು. ನೆಕ್ಸ್ಟ್ ಹಾಗೆ ರಿಲೇಟಿವ್ಸ್ ಎಲ್ಲ ಬಂದಿದ್ದರು, ದೊಡ್ಡಮ್ಮನ ಮಕ್ಕಳು, ದೊಡ್ಡಮ್ಮ ಅವರೆಲ್ಲ. ಸೊ ಅವರು ನೆಕ್ಸ್ಟು ಶಾಸ್ತ್ರವನ್ನು ಕಂಟಿನ್ಯೂ ಮಾಡ್ತಾರೆ. ನನಗಂತೂ ಸೀಮಂತ ದಿನ ಸ್ವೀಟ್ ತಿಂದು ತಿಂದು ನಿಜವಾಗೂ ಸುಸ್ತಾಗಿಬಿಟ್ಟಿತ್ತು. ಯಾಕಂದರೆ ಎಲ್ಲರೂ ಅವರವ್ರು ತಂದ ಸ್ವೀಟನ್ನು ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡೋಕ್ಕೆ ತಿನ್ನಿಸ್ತಾ ಇದ್ರು, ಅದು ಎಲ್ಲ ಸೇರಿ ತುಂಬಾ ಆಗೋಯಿತು. ಹೊಟ್ಟೆ ಕೂಡ ಹಸಿತಾ ಇರಲಿಲ್ಲ, ಅಷ್ಟು ಹೊಟ್ಟೆ ಎಲ್ಲ ತುಂಬ ಹೋಗ್ಬಿಟ್ಟಿತ್ತು. ನಾವು ಹೋಟ್ಲಲ್ಲಿ ಸೀಮಂತವನ್ನು ಇಟ್ಕೊಂಡಿರೋದ್ರಿಂದ ತುಂಬ ಜನಕ್ಕೆ ಕರೆದಿರಲಿಲ್ಲ. ಅಮ್ಮ ಮನೆ ಕಡೆಯಿಂದ 25 ಜನಕ್ಕೆ ಮತ್ತು ಅತ್ತೆ ಮನೆ ಕಡೆಯಿಂದ 25 ಜನಕ್ಕೆ ಕರೆದಿದ್ವಿ. ನಮ್ಮ ಅತ್ತೆ ಮನೇಲಿ ಮಾಡೋದಿತ್ತು ಆ್ಯಕ್ಚುಲಿ, ಬಟ್ ನನಗೆ ಡಾಕ್ಟ್ರು ಜರ್ನಿ ಮಾಡೋದು ಬೇಡ ಅಂದಿರೋದ್ರಿಂದ ಸೊ ಸಿರ್ಸಿಯಲ್ಲೇ ಮಾಡಿದ್ವಿ. ಮಿಡ್ಲಲ್ಲಿ ಆಗುತ್ತೆ, ಅಮ್ಮ ಮನೆಗೂ ಹತ್ತಿರ ಆಗುತ್ತೆ, ಹಸ್ಬೆಂಡ್ ಮನೆಗೂ ಸ್ವಲ್ಪ ಹತ್ತಿರ ಆಗುತ್ತೆ ಅಂದ್ಬಿಟ್ಟು. ಬಟ್ ಹಸ್ಬೆಂಡ್ ಮನೆ ಕಡೆಯಿಂದ ಸ್ವಲ್ಪ ಕಮ್ಮಿನೇ ಜನ ಬಂದರು, ನಮ್ಮ ಅಮ್ಮ ಮನೆ ಕಡೆಯಿಂದ ಒಂದು 20-25 ಜನ ಬಂದಿದ್ದರು. ಬಟ್ ನಾವು 60 ಊಟವನ್ನು ಹೇಳಿದ್ವಿ, ಸ್ವಲ್ಪ ಊಟ ಜಾಸ್ತಿನೇ ಉಳಿತು. ನಮ್ಮಅಮ್ಮ ಮನೆ ಕಡೆಯಿಂದ ಜಾಸ್ತಿಯಾಗಿ ಎಲ್ಲರೂ ಸ್ಯಾರಿಯನ್ನೇ ಹಾಕಿದರು, ಅದೇ ಥರನೇ ಸೀಮಂತಕ್ಕೆ ಸ್ಯಾರಿಯನ್ನೇ ಹಾಕ್ತಾರೆ. ಬಟ್ ನಮ್ಮ ಅತ್ತೆ ಮನೆ ಕಡೆಯಿಂದ ಕೆಲವೊಬ್ಬರು ಸ್ಯಾರಿಯನ್ನು ಹಾಕ್ತಾರೆ, ಬಟ್ ಆಲ್ಮೋಸ್ಟಾಗಿ ಎಲ್ಲರೂ ಅಮೌಂಟನ್ನು ಕೊಡ್ತಾರೆ ಕವರಲ್ಲಿ. ಆ ರೀತಿ ಇತ್ತು. ಇದು ಎಲ್ಲ ನಮ್ಮ ಅಮ್ಮ ಮನೆ ಕಡೆಯವರು, ಸೊ ಅದಕ್ಕೆ ಉಡಿಯನ್ನು ತುಂಬಿ ಇದನ್ನು ಕೊಡ್ತಾ ಇರೋದು, ಸ್ಯಾರಿಯನ್ನು ಹಾಕ್ತಾ ಇರೋದು. ಹಾಗೆಯೇ ಇವರೆಲ್ಲ ನನ್ನ ಫ್ರೆಂಡ್ಸ್ಗಳು. ಫ್ರೆಂಡ್ಸನ್ನು ಕೂಡ ಅಷ್ಟೇ, ನಾನು ಜಾಸ್ತಿ ಜನಕ್ಕೆ ಕರೆದಿರಲಿಲ್ಲ, ಸ್ವಲ್ಪ ಜನಕ್ಕಷ್ಟೇ ಕರೆದಿದ್ದು. ಯಾಕಂದರೆ ಹೋಟ್ಲಲ್ಲಿ 60-70 ಆಗುವಷ್ಟು ಚೇರ್ ಕೆಪ್ಯಾಸಿಟಿ ಇತ್ತು, ಅಷ್ಟೇ ಕರೀಬೇಕಿತ್ತು. ಅದಕ್ಕೆ ನಾವು 50 ಮೆಂಬರ್ಸ್ಗಾಗುವಷ್ಟೇ ಕರೆದಿದ್ವಿ. ಇವಳು ನನ್ನ ಫ್ರೆಂಡ್ ಹರ್ಷಿತಾ ಬೆಂಗಳೂರಿಂದ ಬಂದಿದ್ಲು, ಅದೇ ದಿನ ಬಂದು ಅದೇ ದಿನ ವಾಪಸ್ ಹೋದ್ಲು. ಪಾಪ ಅವಳು ಎಲ್ಲ ವೀಡಿಯೋವನ್ನು ಅವಳೇ ಮಾಡಿದ್ದು ಆಲ್ಮೋಸ್ಟ್ ಆಗಿ, ಅವಳು ಮತ್ತು ನಿತ್ತು ಸೇರಿ. ಬಟ್ ಅವಳದೇ ಜಾಸ್ತಿ ವೀಡಿಯೋಸ್ ಇಲ್ಲ. ಹಾಗೆಯೇ ನಿತ್ತು ಲಾಸ್ಟಲ್ಲಿ ಬಂದಿರೋದು, ಅವನು ಕೂಡ ಅಷ್ಟೇ ತುಂಬ ಬ್ಯುಸಿ ಆಗಿದ್ದ. ನಿತ್ತು ಎಲ್ಲ ಕಡೆ ಓಡಾಡೋದು, ಹಾಗೆಯೇ ವೀಡಿಯೋ ಮಾಡೋದು, ಬಂದವರಿಗೆಲ್ಲ ಮಾತಾಡಿಸೋದು, ಆ ರೀತಿಯಾಗೆಲ್ಲ ಇತ್ತು. ಸೊ ಲಾಸ್ಟಲ್ಲಿ ಬಂದು ಕೂತ್ಕೊಂಡು ಸ್ವಲ್ಪ ಸ್ವೀಟನ್ನೆಲ್ಲ ತಿನ್ನಿಸಿ ವೀಡಿಯೋಸನ್ನು ಅಥವಾ ಫೋಟೋಸನ್ನು ತಗೋತಾ ಇರೋದು.
ಅಡುಗೆ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಅದನ್ನೇ ಹೇಳಿದ್ದು, ತುಂಬ ಚೆನ್ನಾಗಿ ಅಡುಗೆಯನ್ನು ಮಾಡಿಸಿದ್ದೀರಾ ಅಂತ ಅಂದ್ಬಿಟ್ಟು. 15-20 ವೆರೈಟೀಸ್ ಇತ್ತು, ಬಟ್ ನಾನು ನಿಂತು ಲಾಸ್ಟ್ ಹೋಗುವಷ್ಟರಲ್ಲಿ ಎಲ್ಲ ಅಡುಗೆನೂ ಖಾಲಿಯಾಗಿತ್ತು. ಇದು ಉಪ್ಪಿನಕಾಯಿ ತುಂಬ ಚೆನ್ನಾಗಿ ರುಬ್ಬಿ ಮಾಡಿದರು, ಹಾಗೆಯೇ ಸಲಾಡ್ ಇತ್ತು, ನೆಕ್ಸ್ಟ್ ಬಜ್ಜಿ ಆಗಿರ್ಬೋದು, ಕೂರ್ಮಾ ಇತ್ತು, ಹಾಗೆಯೇ ಗೀ ರೈಸ್ ಇತ್ತು, ಮತ್ತು ಪಾಪ್ಕಾರ್ನಿಂದ ಮಾಡಿದ ಸಲಾಡ್ ಇತ್ತು, ಹಾಗೆಯೇ ಹಪ್ಪಳ, ಸೊಪ್ಪಸಾರು ಇತ್ತು, ರಸಮ್ ಇತ್ತು, ಅನ್ನ, ನೆಕ್ಸ್ಟು ಹೋಳಿಗೆ ಇತ್ತು, ಹಾಗೆಯೇ ರಸಾಯನ ಇತ್ತು, ಐಸ್ ಕ್ರೀಮ್ ಇತ್ತು, ಮತ್ತು ಚಕ್ಲಿ ಇತ್ತು. ಸೊ ಇನ್ನೂ ಕೆಲವೊಂದು ಐಟಮ್ಸ್ ಎಲ್ಲ ಮಾಡಿಸಿದರು. ಕೆಲವೊಂದು ವೀಡಿಯೋಸ್ಗಳನ್ನೆಲ್ಲ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ, ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಶ್ರೀಮಂತ ಶಾಸ್ತ್ರ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ತೀನಿ, ನೋಡ್ತಾ ಇದ್ದರೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್.